కల్వేసురా చెను బరువా ఆసంఖ్య దూత రొడలే కల్వేసురా చెను బరువా ఆసంఖ్య దూత రొడలే నన్ను రక్షిసిదయే రాజనాగి బరువా నన్ను రక్షిసిదయేసు రాజనాగి బరువా కల్లి బెళకు బెళగి కానల్లి మించు విరుగి కానల్లి బెళకు బెళగి కానల్లి మించు ಮೇಘದೂತರೊಡನೆ ಬರುವ ಮೇಘದರೊಡನೆ ಮೇಘದೂತರೊಡನೆ ಬರುವ ಕರ್ತರುವ ದಿನವು ಕರ್ತರಿಗೆ ಆ ದಿನವು ತುಂಬಾ ಆನಂದವು ಕರ್ತರುವ ದಿನವು ಆ ದಿನವು ತುಂಬಾನಂದವು ಯಾರ್ಯಾರು ಸಿದ್ಧರಾಗಲಿಲ್ಲವು ಆ ದಿನವು ತುಂಬಾ ದುಃಖಕರವು ಯಾರ್ಯಾರು ಸಿದ್ಧರಾಗಲಿಲ್ಲವು ಆ ದಿನವು ತುಂಬಾ ದುಃಖಕರವು ಯೇಸುರಾಜನು ಬರುವ ಆಸಂಖ್ಯ ದೂತರೊಡನೆ ಯೇಸುರಾಜನು ಬರುವ ಆಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಿದ ಯೇಸು ರಾಜನಾಗಿ ಬರುವ ನನ್ನನ್ನು ರಕ್ಷಿಸಿದ ಯೇಸು ರಾಜನಾಗಿ ಬರುವ ಕರ್ತ ಬರುವ ದಿನವು ಕರ್ತನಿಗೆ ಆ ದಿನವು ತುಂಬಾನಂದವು ಕರ್ತ ಬರುವ ದಿನವು ಕರ್ತನಿಗೆ ಆ ದಿನವು ತುಂಬಾನಂದವು ಯಾರ್ಯಾರು ಸಿದ್ಧರಾಗಲಿಲ್ಲ ಯಾರ್ಯಾರು ಸಿದ್ಧರಾಗಲಿಲ್ಲ ಆಸಂಖ್ಯದೂತರೊಡನೆ ಯೇಸುರಾಜನು ಆಸಂಖ್ಯದೂತರೊಡನೆ ನನ್ನನ್ನು ರಕ್ಷಿಸಿದ ಯೇಸು ರಾಜನಾಗಿ ಬರುವ ನನ್ನನ್ನು ರಕ್ಷಿಸಿದ ಯೇಸು ಇಬ್ರಿಯ ಪತ್ರಿಕೆ ನಾವು ಪ್ರಾರಂಭ ಮಾಡಿದೆವು. ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಆತನು ಶ್ರೇಷ್ಠ ಪ್ರತಿನಿಧಿ, ಅಂದ್ರೆ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇಸ್ ಎ ಸೂಪರ್ ಸುಪ್ರೀಂ ಸ್ಪೋಕ್ಸ್ ಮ್ಯಾನ್ ಆಫ್ ಗಾಡ್. ದೇವರ ಮಾತುಗಳನ್ನು ಆಡುವಂಥವನು, ಕೊಡುವಂಥವನು ಆಗಿರುವಂತಹ ಕರ್ತನು ಆತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಹೌದು, ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಎಲ್ಲಾ ಹಳೆಯ ಒಡಂಬಡಿಕೆಯ ಪ್ರವಾದಿಗಳಿಗಿಂತಲೂ ದೊಡ್ಡವನು, ಶ್ರೇಷ್ಠನು. ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಪಿತೃಗಳಿಗಿಂತಲೂ ಶ್ರೇಷ್ಠನು, ದೊಡ್ಡವನು ಆತನು ಆಗಿದ್ದಾನೆ ಎಂಬುದಾಗಿ ನಾವು ಪ್ರಾರಂಭದಲ್ಲಿ ನಾವು ನೋಡ್ತಾ ಬಂದೆವು. ಆಮೇಲೆ ಅದಾದ ಮೇಲೆ ನಾವು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ದೇವದೂತರಿಗಿಂತಲೂ ಶ್ರೇಷ್ಠನು ಎಂಬುದಾಗಿ ನಾವು 4ನೇ ವಚನದಲ್ಲಿ ನಾವು ನೋಡ್ತಾ ಬಂದೆವು. ಮತ್ತೆ
ತಿರುಗಿ ನಾವು ಎರಡನೇ ಅಧ್ಯಾಯಕ್ಕೆ ಕಳೆದ ಸಾರಿ ನಾವು ಎಂಟರಾದೆವು. ಎರಡನೇ ಅಧ್ಯಾಯ ಮೊದಲಿನ ನಾಲ್ಕು ವಚನಗಳು ಮಾತ್ರ ನಾವು ಧ್ಯಾನ ಮಾಡಿದೆವು. ಮೊದಲಿನ ನಾಲ್ಕು ವಚನಗಳಲ್ಲಿ ಒಂದು ದೊಡ್ಡ ಎಚ್ಚರಿಕೆ ನಮಗೆ ಅಲ್ಲಿ ಕೊಡಲ್ಪಟ್ಟಿದೆ. ಆ ಎಚ್ಚರಿಕೆ ಏನಂತ ಹೇಳುವಾಗ ಎ ಗ್ರೇಟ್ ವಾರ್ನಿಂಗ್, ಒಂದು ಪ್ರಬೋಧನೆಯ ಒಂದು ಎಚ್ಚರಿಕೆ. ಆ ಎಚ್ಚರಿಕೆ ಏನಂತ ಹೇಳುವಾಗ ನಾವು ಕೇಳಿದ ಸಂಗತಿಗಳಿಗೆ ಬಹಳಷ್ಟು ನಾವು ಗಮನ ಕೊಡಬೇಕು ಎಂಬುದಾಗಿ ಆ ಎಚ್ಚರಿಕೆಯ ಮಾತುಗಳನ್ನ ನಾವು ನೋಡ್ತಾ ಬಂದೆವು. ಸೊ ಆ ವಿಷಯ ಯಾವುದು, ಗಮನ ಕೊಡಬೇಕಾದಂತ ವಿಷಯ ಯಾವುದು ಅಂತ ನಾವು ಕಳಿಸ್ತಾರೆ. ನಾವು ನೋಡಿದಾಗ ಅದು ದೇವರು ನಮಗೆ ಅನುಗ್ರಹಿಸಿದಂತ ರಕ್ಷಣೆ. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ಆ ಎಚ್ಚರಿಕೆಯ ಮಾತುಗಳನ್ನ ಕುರಿತಾಗಿ ಕಳೆದ ದಿವಸ ನಾವು ಸವಿಸ್ತಾರವಾಗಿ ನಾವು ನೋಡ್ತಾ ಬಂದೆವು. ಇವತ್ತು ನಾನು ಇದೇ ಇಬ್ರಿಯ ಪತ್ರಿಕೆ ಎರಡನೇ ಅಧ್ಯಾಯಕ್ಕೆ ನಾನು ಬರ್ತೇನೆ. ಎರಡನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡುವಂತ ಒಂದು ವಾಕ್ಯಗಳು ಅದು ಯಾವುದು ಅಂತ ಹೇಳುವಾಗ ಐದನೇ ವಚನದಿಂದ ನಾನು ಓದ್ತೇನೆ ಕೆಲವಾರು ವಚನಗಳು, ಒಂದು 9 ವಚನಗಳವರೆಗೆ ಮಾತ್ರ, 5-9 ವಚನಗಳವರೆಗೆ ಮಾತ್ರ. ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ಶಾಸ್ತ್ರದಲ್ಲಿ ಒಂದು ಭಾಗದಲ್ಲಿ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು, ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು, ಅವನನ್ನು ದೇವದೂತರಿಗಿಂತಲೂ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟು ಎಲ್ಲವನ್ನು ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದೆಯಲ್ಲವೇ ಎಂದು ಸ್ಪಷ್ಟವಾಗಿ ಹೇಳಿದನು. ಆತನು ಎಲ್ಲವನ್ನು ಮನುಷ್ಯನಿಗೆ ಅಧೀನ ಮಾಡಿದ್ದಾನೆಂಬುದರಲ್ಲಿ ಅವನಿಗೆ ಒಂದನ್ನಾದರೂ ಅಧೀನ ಮಾಡದೆ ಬಿಡಲಿಲ್ಲವೆಂದು ಹೇಳಿದ ಹಾಗಾಯಿತು. ಆದರೆ ಎಲ್ಲವೂ ಅವನಿಗೆ ಅಧೀನವಾಗಿರುವುದನ್ನು ನಾವು ಇನ್ನೂ ಕಾಣುವುದಿಲ್ಲ. ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು ಅಂದರೆ ಯೇಸುವು ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದರು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಇದು ಈ ಭಾಗ ನಾವು 2:18 ತನಕ ಈ ವಿಷಯಗಳು ಇಲ್ಲಿ ಮುಂದುವರಿಯುತ್ತದೆ. ಆದರೆ ನಾನು 9 ಮಾತ್ರ ನಾನೀಗ ಓದಿದೆ, ನಿಮ್ಮ ಎದುರಿನಲ್ಲಿ ನಾನು ಓದ್ತಾ ಬಂದೆ. ಇಲ್ಲಿ ನಾವು ನೋಡುವಂತ ಬಹಳ ಮತ್ತೊಂದು ದೊಡ್ಡ ವಿಷಯ ಇಲ್ಲಿ ನಮಗೆ ಅರ್ಥವಾಗ್ತದೆ. ಅದು ಏನಂತ ಹೇಳುವಾಗ ಮುಂದಣ ಸಾಮ್ರಾಜ್ಯದ ಕುರಿತಾಗಿ ಇಲ್ಲಿ ಮಾತಾಡ್ತಾನೆ ಗ್ರಂಥಕರ್ತನು. ಅದಕ್ಕೆ ಟೈಟಲ್ ನಾವು ನೋಡುವಾಗ ಕನ್ನಡದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೇಸು ಸ್ವಲ್ಪ ಕಾಲ ದೇವದೂತರಿಗಿಂತ ಕಡಿಮೆಯಾದದ್ದಕ್ಕೆ ಕಾರಣ. ಯೇಸು ಸ್ವಲ್ಪ ಕಾಲ ದೇವದೂತರಿಗಿಂತಲೂ ಕಡಿಮೆಯಾದದ್ದಕ್ಕೆ ಕಾರಣ. ದ ರೀಸನ್ ಫಾರ್ ಜೀಸಸ್ ಕ್ರೈಸ್ಟ್ ಟು ಬಿಕಮ್ ಲೋವರ್ ದಾನ್ ದಿ ಏಂಜಲ್ಸ್ ಎಂಬುದಾಗಿ ನಾವು ಈ ಟೈಟಲ್ನ ಈ ತಲೆಬರಹವನ್ನ ನಾವು 5 ನಾವು ನೋಡ್ತೇವೆ. ಇಲ್ಲಿ ನೋಡುವಂತಹ ಸಂಗತಿಗಳು ಬಹಳ ಚಂದವಾಗಿದೆ, ಬಹಳ ಅರ್ಥಗರ್ಭಿತವಾಗಿದೆ, ಬಹಳ ಕುತೂಹಲಕಾರಿಯಾಗಿದೆ. ಏನಂತ ಹೇಳುವಾಗ ಇಲ್ಲಿ ಗ್ರಂಥಕರ್ತನು ಹೀಗೆ ಹೇಳ್ತಾನೆ, ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ಶಾಸ್ತ್ರದ ಒಂದು ಭಾಗದಲ್ಲಿ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು, ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು, ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟು ಎಲ್ಲವನ್ನು ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದೆಯಲ್ಲವೇ ಎಂಬುದಾಗಿ
ना ಓದ್ತಾ ಬರ್ತೇವೆ ಬಹಳ ಒಂದು ಆಕರ್ಷಣೀಯವಾದಂತ ಒಂದು ವಾಕ್ಯಗಳು ಇದೆ ನಮ್ಮ ಆಸಕ್ತಿಯನ್ನು ಕುತೂಹಲವನ್ನು ಕೆರಳಿಸುವಂತ ವಿಷಯ ಇಲ್ಲಿ ನಾವು ಓದಿದಂತ ಈ ಭಾಗವನ್ನ ನಾವು ಇದನ್ನ ಕೀರ್ತನೆಗಳಲ್ಲಿ ನಾವು ಓದುತ್ತೇವೆ ಯಾವ ಕೀರ್ತನೆ ಅಂತ ಹೇಳುವಾಗ ಅದು 8ನೇ ಕೀರ್ತನೆ 8ನೇ ಕೀರ್ತನೆಗೆ ಬಂದಿದೆ ದಯಮಾಡಿ ಅಲ್ಲಿ ನಾವು ಇದೇ ವಿಷಯವನ್ನು ನಾವು ಓದುತ್ತೇವೆ 8ನೇ ಕೀರ್ತನೆ ಅಲ್ಲಿ ನೋಡಿ 4ನೇ ವಚನ 8ನೇ ಕೀರ್ತನೆ 4ನೇ ವಚನದಿಂದ ಮನುಷ್ಯನು ಎಷ್ಟು ಮಾತ್ರದವನು ಅವನನ್ನು ನೀನು ಯಾಕೆ ನೆನೆಸಬೇಕು ಮಾನವನು ಎಷ್ಟರವನು ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ ಆಮೇಲೆ ಇಲ್ಲಿ ನಾವು ಓದ್ತೇವೆ ನೀನು ಎಲ್ಲಾ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು ಆಕಾಶ ಪಕ್ಷಿಗಳು ಸಮುದ್ರದ ಮೀನುಗಳು ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲವೇ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನ ಹೇಳ್ತಾ ಬರ್ತಾನೆ ಈ ಕೀರ್ತನೆ ಇದು ಯಾರು ಬರೆದದ್ದು ಅಂದ್ರೆ ದಾವಿದನೇ ಬರೆದದ್ದು ನಾವು ಇದರ ಹೆಡ್ಲೈನ್ಸ್ ಓದಿದ್ರೆ ಹಾಗೆ ನಮಗೆ ಅರ್ಥವಾಗ್ತದೆ ನೋಡಿ ಮನುಷ್ಯನಿಗೆ ದೇವರು ಅನುಗ್ರಹಿಸಿರುವ ಗೌರವಕ್ಕಾಗಿ ಅವನನ್ನು ಕೊಂಡಾಡುವುದು ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು ಗಿತ್ತಿಯ ರಾಗದಿಂದ ಹಾಡತಕ್ಕದ್ದು ದಾವಿದನದು ದಾವಿದನು ರಚಿಸಿದಂತಹ ಕೀರ್ತನೆ ನಿಜವಾಗಿಯೂ ದಾವಿದನ ವಿಷಯವನ್ನು ನೋಡುವಾಗ ಬಹಳ ಬಹಳ ನಮಗೆ ಬಹಳ ಆಶ್ಚರ್ಯವಾಗ್ತದೆ ನಮ್ಮ ಕುತೂಹಲನ ಕೆರಳಿಸುವಂತಹ ವ್ಯಕ್ತಿ ದಾವಿದನು ಆತನು ಆಗಿದ್ದಾನೆ ಇಲ್ಲಿ ದಾವಿದನು ಏನ್ ಮಾತಾಡ್ತಾನೆ ಅಂತ ಹೇಳುವಾಗ ಸೃಷ್ಟಿಯ ಕ್ರಮದಲ್ಲಿ ನಡೆದಂತಹ ಕೆಲವಾರು ಸಂಗತಿಗಳನ್ನ ಕುರಿತು ಇಲ್ಲಿ ಮಾತನಾಡ್ತಾನೆ ದಾವಿದನು ಮಾತಾಡ್ತಾನೆ ಏನಂತ ಮಾತಾಡ್ತಾನೆ ಇಲ್ಲಿ ಮನುಷ್ಯನು ಎಷ್ಟು ಮಾತ್ರದವನು ಅವನನ್ನು ನೀನು ಯಾಕೆ ನೆನೆಸಬೇಕು ಮಾನವನು ಎಷ್ಟರವನು ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು ಎಂಬುದಾಗೆಲ್ಲ ಆತನು ಮಾತಾಡ್ತಾ ಬರ್ತಾನೆ ಯಾಕೆ ಈ ಮಾತುಗಳನ್ನ ಇಲ್ಲಿ 8ನೇ ಕೀರ್ತನೆಯಲ್ಲಿ ಬರೆಯದಿದೆ ಇದೇ ವಚನವನ್ನ ನಾವು ಈಗ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದಿದ್ದೆವು ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದ ನಾವು ಅದನ್ನು ಓದಿದೆವು 5ನೇ ವಚನದಲ್ಲಿ ಕೂಡ 5 ಮತ್ತು 6ನೇ ವಚನದಲ್ಲಿ ಮತ್ತು 7ನೇ ವಚನದಲ್ಲಿ ಮತ್ತು 8ನೇ ವಚನ ತನಕ ನಾವು ಇದೇ ವಿಷಯವನ್ನ ನಾವು ಓದಿದ್ದೇವೆ ಈಗ ಇಲ್ಲಿ ಏನನ್ನ ಇಲ್ಲಿ ಪ್ರಸ್ತಾಪನೆ ಮಾಡ್ತಾನೆ ಅಂತ ಹೇಳುವಾಗ ದೇವರು ಮಾನವನನ್ನ ಸೃಷ್ಟಿ ಮಾಡಿ ಏದೇನ್ ತೋಟದಲ್ಲಿ ಇಟ್ಟಾಗ ದೇವರು ಏನ್ ಮಾಡಿದ ಆತನಿಗೆ ಮಾನವನಿಗೆ ಏನ್ ಮಾಡಿದ ನೋಡ್ರಿ ಆದಿಕಾಂಡಕ್ಕೆ ಬರೋಣ ಅಲ್ಲಿ ಒಂದು ವಚನ ನಾನು ಓದ್ಲಿಕ್ಕೆ ಇಷ್ಟಪಡ್ತೇನೆ ಆದಿಕಾಂಡ 1ನೇ ಅಧ್ಯಾಯ ಮತ್ತು 26ನೇ ವಚನ ನೋಡ್ರಿ 26 ಮತ್ತು 27 ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹಾರಿದಾಡುವ ಎಲ್ಲಾ ಕ್ರಿಮಿ ಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ನೋಡಿ ದೇವರು ಮಾನವನ್ನು ಸೃಷ್ಟಿ ಮಾಡಿದ ಮೇಲೆ ಅವನನ್ನ ಏದೇನ್ ತೋಟದಲ್ಲಿ ಇಟ್ಟು ಅವರನ್ನ ಆಶೀರ್ವದಿಸಿದನು ಏನ್ ಮಾಡ್ದ ದೇವರು ಅವರಿಗೆ ಪರಿಪೂರ್ಣವಾದಂತ ಅಧಿಕಾರವನ್ನು ಕೊಟ್ಟ ಏನ್ ಅಧಿಕಾರ ಕೊಟ್ಟ ಅವರು ಸಮುದ್ರದಲ್ಲಿ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿ ಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂತ ದೇವರು ಅವರನ್ನು ಆಶೀರ್ವದಿಸಿದ ಅಂದ್ರೆ ಅರ್ಥವೇನು ಅಂದ್ರೆ ಅರ್ಥವೇನೆಂದ್ರೆ ದೇವರು ಸೃಷ್ಟಿ ಮಾಡಿದಂತ ಈ ಸೃಷ್ಟಿ ಇದೆ ನೋಡಿ
ಇಲ್ಲಿ ನಾವು ಓದಿದ್ವಲ್ಲ ಏನು ಇಲ್ಲಿ ಮೀನು ಸಮುದ್ರದಲ್ಲಿ ಇರುವಂತ ಮೀನು ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳು ಆಮೇಲೆ ಭೂಮಿಯ ಮೇಲೆ ಇರುವಂತ ಪಶುಗಳು ಆಮೇಲೆ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಅಂತ ದೇವರು ಆಜ್ಞಾಪನೆ ಮಾಡಿದ. ಒಂದು ಮಾತಿನಲ್ಲಿ ಹೇಳೋದಾದ್ರೆ ಆದಮ ಅವರು ಈ ಕಾರ್ಯಗಳು ಎಲ್ಲಿವರೆಗೂ ನಡೀತಾ ಇತ್ತು ಅಂತ ಹೇಳೋದಾದ್ರೆ ಅವರು ಎಲ್ಲಿವರೆಗೆ ದೇವರಿಗೆ ವಿಧೇಯರಾಗಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಅವರು ಜೀವಿಸ್ತಾ ಇದ್ರು ಅಲ್ಲಿಯ ತನಕ ಈ ಕಾರ್ಯಗಳು ನಡೀತಾ ಇತ್ತು, ಸುಗಮವಾದ ರೀತಿಯಲ್ಲಿ ನಡೀತಾ ಇತ್ತು. ಒಂದು ರೀತಿಯಲ್ಲಿ ನಾವು ನೋಡಿದ್ರೆ ಆಗ ಪ್ರಾಣಿಗಳೆಲ್ಲ ಇದು ಒಂದು ಪ್ರಾಣಿಗೆ ಆದಮ ಅವನು ಇಲ್ಲಿ ಬಾ ಅಂತ ಹೇಳಿದ್ರೆ ಬರ್ತಾ ಇತ್ತು, ಹೋಗು ಅಂದ್ರೆ ಹೋಗ್ತಾ ಇತ್ತು, ಕೆಲಸ ಮಾಡೋದ್ರೆ ಮಾಡ್ತಾ ಇತ್ತು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಈ ಪ್ರಾಣಿಗಳೆಲ್ಲ ಮನುಷ್ಯನಿಗೆ ಅಧೀನವಾಗಿದ್ದು. ಆವಾಗ ವಿಷ ಪ್ರಾಣಿಗಳು ಒಂದು ವೇಳೆ ಇರ್ಲಿಕ್ಕಿಲ್ಲ ಅಂತ ನಮಗೆ ಅನಿಸ್ತದೆ. ಸರ್ಪ ಏನೋ ಇತ್ತು ನಿಜವೇ, ಆದ್ರೆ ಒಂದು ಮನುಷ್ಯನಿಗೆ ಹರ್ಟ್ ಮಾಡುವಂತ ತೊಂದರೆ ಮಾಡುವಂತ ಪ್ರಾಣಿಗಳು ಯಾವುದು ಆವಾಗ ಇರಲಿಲ್ಲ. ಆದ್ರೆ ಮನುಷ್ಯನಿಗೆ ಅಧೀನವಾಗಿದ್ವು ಆ ಪ್ರಾಣಿಗಳೆಲ್ಲ. ಬಟ್ ಏನಾಯ್ತು, ಕಾಲಕ್ರಮೇಣ ಮನುಷ್ಯನು ಪಾಪದಲ್ಲಿ ಬಿದ್ದು ಹೋದ. ಪಾಪದಲ್ಲಿ ಬಿದ್ದು ಹೋದ್ಮೇಲೆ ದೇವರು ಅವನನ್ನ ಏದೇನ್ ತೋಟದಿಂದ ಹೊರಗೆ ಹಾಕ್ಬಿಟ್ಟ. ಹೊರಗೆ ಹಾಕಿದ್ಮೇಲೆ ಏನಾಯ್ತು ಏನಾಯ್ತು ಅಂತ ಹೇಳುವಾಗ ಅವನಿಗೆ ಕೊಡಲ್ಪಟ್ಟಂತ ಅಧಿಕಾರ, ದೇವರು ಕೊಟ್ಟನಲ್ಲ ಅಧಿಕಾರ, ಏನು ದೊರೆತನ ಮಾಡುವಂತ ಅಧಿಕಾರ, ಸಮುದ್ರದಲ್ಲಿರುವ ಮೀನುಗಳ ಮೇಲೆ ದೊರೆತನ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆ ದೊರೆತನ, ಪಶುಗಳ ಮೇಲೆ ದೊರೆತನ, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳ ಮೇಲೆ ದೊರೆತನ, ಎಲ್ಲಾ ಭೂಮಿಯ ಮೇಲೆ ದೊರೆತನ ಅವ್ರಿಗೆ ಕೊಟ್ಟಿದ್ನಲ್ಲ, ಆ ದೊರೆತನ ಅದು ಇಲ್ಲದೆ ಹೋಯ್ತು. ಅದನ್ನು ಕಳ್ಕೊಂಡ ಮನುಷ್ಯ. ಕಾರಣವೇನಂದ್ರೆ ಅವನು ಪಾಪಿ ಆದ್ರಿಂದ, ಅವನು ಪಾಪಿ ಆದ ದೆಸೆಯಿಂದ ಅವನು ಕಳ್ಕೊಂಬಿಟ್ಟ. ಬಟ್ ಇಲ್ಲಿ ನಾವು ನೋಡುವಂತ ಸಂಗತಿ ಏನಂತ ಹೇಳುವಾಗ ತಿರುಗಿ ಇದೇ ಮಾತುಗಳನ್ನ ಈ ಇಬ್ರಿಯ ಗ್ರಂಥಕರ್ತನು ಪ್ರಸ್ತಾಪನೆ ಮಾಡ್ತಾ ಬರ್ತಾನೆ ಎರಡನೇ ಅಧ್ಯಾಯದಲ್ಲಿ. ಮನುಷ್ಯನು ಎಷ್ಟು ಮಾತ್ರದವನು ಅವನನ್ನು ನೀನು ಯಾಕೆ ನೆನೆಸಬೇಕು, ಮಾನವನು ಎಷ್ಟರವನು ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು. ನೋಡ್ರಿ, ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಆಮೇಲೆ ಪ್ರಭಾವವನ್ನು ಮಾನವನ್ನು ಅವನಿಗೆ ಕೀಟವಾಗಿ ಇಟ್ಟಿಯಲ್ಲ, ಎಲ್ಲವನ್ನು ಅವನ ಪಾದಗಳಿಗೆ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದೆಯಲ್ಲ. ಹೌದು, ಎಲ್ಲ ದೇವರು ಮನುಷ್ಯನಿಗೆ ಅಧೀನ ಮಾಡಿಬಿಟ್ಟಿದ್ದ. ದೊರೆತನ ಮಾಡ್ರಿ ಅಂತ ದೇವರು ಅವರಿಗೆ ಆಜ್ಞೆಯನ್ನು ಅವರಿಗೆ ಕೊಟ್ಟ. ದೇವರು ಆ ಒಂದು ಅಧಿಕಾರವನ್ನು ದೇವರು ಅವರಿಗೆ ಕೊಟ್ಟು ಬಿಟ್ಟ. ಹಾಗೆ ನಡೀತಾ ಇತ್ತು ಸಂಗತಿಗಳೆಲ್ಲ, ಹಾಗೆ ನಡೀತಾ ಇತ್ತು. ಆದ್ರೆ ಮನುಷ್ಯನು ಪಾಪದಲ್ಲಿ ಬಿದ್ದು ಹೋದಾಗ ಏನಾಯ್ತು, ಎಲ್ಲ ಅಡಿಮೇಲಾಗೋಯ್ತು. ಏನು ಅಡಿಮೇಲಾಯ್ತು ಅಂತ ನಾವು ನೋಡುವಾಗ ಇಲ್ಲಿ ಗ್ರಂಥಕರ್ತನ ಹೇಳ್ತಾನೆ. ಈಗ ಇಬ್ರಿಯ ಪತ್ರಿಕೆಯಲ್ಲಿ ನಾವು ಓದಿದ್ವಲ್ಲ, ಮನುಷ್ಯನು ಎಷ್ಟು ಮಾತ್ರದವನು ಅವನು ನೀನು ಯಾಕೆ ನೆನೆಸ್ಬೇಕು, ಯಾಕೆ ನೆನೆಸ್ಬೇಕು ಅವನು, ಅವನಿಗೆ ಅವನಲ್ಲಿ ಯಾಕೆ ಲಕ್ಷ್ಯ ಇಡಬೇಕು. ಅವನನ್ನು ದೇವದೂತರಿಗೆ ಸ್ವಲ್ಪ ಕಡಿಮೆಯಾಗಿ ಮಾಡಿದ್ದಿಲ್ಲ, ಪ್ರಭಾವ ಮಾನ ಅವನಿಗೆ ಕಿರೀಟವಾಗಿ ಇಟ್ಟು ಎಲ್ಲವನ್ನು ಆತನ ಪಾದಗಳ ಕೆಳಗೆ ಹಾಕಿಬಿಟ್ಟು ಅಧೀನ ಮಾಡಿದ್ಯಲ್ಲ, ಏನಾಯ್ತು ಅದೆಲ್ಲವನ್ನು ಮನುಷ್ಯ ಕಳ್ಕೊಂಡ್ ಬಿಟ್ಟ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ ದೇವರು ಕೊಟ್ಟಂತ ಆ ಅದ್ಭುತವಾದಂತ ಆ ಒಂದು ಅಧಿಕಾರವನ್ನು ಮನುಷ್ಯನು ಏನು ಅವನು ಒಂದು ರೀತಿಯಲ್ಲಿ ಸೈತಾನಿಗೆ ಗಿರ್ವಿ ಇಟ್ಬಿಟ್ಟ ಅಂತ ಹೇಳ್ಬೋದು. ಯಾಕೆಂದ್ರೆ ಅವನು ಪಾಪ ಮಾಡಿಬಿಟ್ಟ, ಅವನು ಪಾಪಿ ಆಗ್ಬಿಟ್ಟ. ಪಾಪಿ ಆದಮೇಲೆ ಈಗ ಗ್ರಂಥಕರ್ತನ ಹೇಳಿದ್ರೆ ಈ ಮಂಥ ಮನುಷ್ಯನನ್ನ ಇಂಥ ಮನುಷ್ಯನನ್ನ ಅವನು ಎಷ್ಟು ಮಾತ್ರದವನು ಅವನು ನೀನು ಯಾಕೆ ನೆನೆಸಬೇಕು, ಯಾಕೆ ನೆನೆಸ್ಬೇಕು ಅಂದ್ರೆ ಮನುಷ್ಯನ ಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ ಎಷ್ಟು ಅಧೋಗ ಗತಿಗೆ ಬಂತು ಅಂತ ಹೇಳುವಾಗ ದೇವರು ಕೂಡ ಮನುಷ್ಯನನ್ನು ನೆನೆಸದೆ ಇರುವಂತ ಸ್ಥಿತಿಗೆ ಮನುಷ್ಯನು ಬಂದುಬಿಟ್ಟ. ಎಂಥ ಒಂದು ದೊಡ್ಡ ನಷ್ಟ ಮನುಷ್ಯನು ಮಾಡ್ಕೊಂಡ, ಕಳ್ಕೊಂಡ.
ಆಮೇಲೆ ನಾವು ನೋಡ್ತೇವೆ ಕಡೆಗೆ ಎಲ್ಲ ಪ್ರಭಾವ ಮಾನವನ್ನು ಕೀಟವಾಗಿ ಕೊಟ್ಟ. ಆದರೆ ತಿರುಗಿ ಅದು ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಹುಟ್ಟಿ ಬರುವವರೆಗೆ ಅದು ಹಾಗೆ ನಡೀತಲೇ ಬಂತು. ಆದರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ದೇವರಾಗಿದ್ದಂಥವನು ಮನುಷ್ಯನಾಗಿ ಹುಟ್ಟಿ ಬಂದುಬಿಟ್ಟ. ನಮ್ಮ ಹಾಗೆ ರಕ್ತ ಮಾಂಸಧಾರಿಯಾಗಿ ಆತನು ಹುಟ್ಟಿ ಬಂದುಬಿಟ್ಟ. ಹುಟ್ಟಿ ಬಂದ ಮೇಲೆ ಏನಾಯ್ತು ಅಂತ ನಾವು ನೋಡುವಾಗ ಈ ಮನುಷ್ಯನು ಏನೇನೆಲ್ಲ ಸಂಗತಿಗಳನ್ನ ಭಾಗ್ಯಗಳನ್ನ ಅಧಿಕಾರಗಳನ್ನ ಕಳ್ಕೊಂಡ ನೋಡ್ರಿ, ಅದೆಲ್ಲವನ್ನು ದೇವರು ತಿರುಗಿ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ತಿರುಗಿ ಅದನ್ನ ಆ ಅಧಿಕಾರಕ್ಕೆ ತಂದ. ಹೇಗೆ ಹೇಗೆ ಅಂತ ಹೇಳ್ತೀರಾ? ಹೇಗೆ ಅಂದ್ರೆ ನೋಡ್ರಿ, ಕೆಲವಾರು ಉದಾಹರಣೆಗಳನ್ನ ನಾನು ಕೊಡ್ತೇನೆ ದಯಮಾಡಿ. ಈಗ ಮನುಷ್ಯ ಪಾಪದಲ್ಲಿ ಬಿದ್ದ ಮೇಲೆ ನಾನು ಆಗ್ಲೇ ಹೇಳ್ತಾ ಬಂದೆ, ಯಾವ ಪ್ರಾಣಿಗಳು ಆಗ್ಲಿ ಮತ್ತೊಂದು ಸಂಗತಿಗಳು ಮನುಷ್ಯನಿಗೆ ಅಧೀನವಾಗ್ತಾ ಇರ್ಲಿಲ್ಲ. ಆದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದಾಗ ಯೇಸು ಕ್ರಿಸ್ತನಿಗೆ ಎಲ್ಲವೂ ಅಧೀನವಾದವು. ಏನೇನೆಲ್ಲ ಅಧೀನವಾದವು ನೋಡ್ರಿ. ಮೊದಲೇದಾಗಿ ನಾವು ನೋಡುವಂಥದ್ದೇ ಅಂದ್ರೆ ಮೀನುಗಳ ಮೇಲೆ ಅಧಿಕಾರ ನಡೆಸ್ತಾ ಯೇಸು ಸ್ವಾಮಿ, ಮೀನುಗಳು ಆದ ಮೇಲೆ ಅಧಿಕಾರ ನೋಡಿ. ದಯಮಾಡಿ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ, ಅಲ್ಲಿ ಒಂದು ಭಾಗವನ್ನು ನಾನು ಓದ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ, ಅಲ್ಲಿ ನಡೆದ ಒಂದು ಸಂಗತಿ ನೋಡ್ರಿ. ಮತ್ತಾಯ 17, ಅಲ್ಲಿ ನಾವು ನೋಡ್ತೇವೆ 24ನೇ ವಚನ, 17:24. ಅವರು ಕಪೆರ್ನಮಿಗೆ ಬಂದಾಗ ದೇವಾಲಯಕ್ಕಾಗಿ ತೆರಿಗೆಯನ್ನು ಎತ್ತುವವರು ಪೇತ್ರನ ಬಳಿಗೆ ಬಂದು, ನಿಮ್ಮ ಬೋಧಕನು ದೇವಾಲಯದಲ್ಲಿ ತೆರಿಗೆಯನ್ನು ಸಲ್ಲಿಸುವುದಿಲ್ಲವೇ ಎಂದು ಕೇಳಲು, ಹೌದು ಸಲ್ಲಿಸುವೆನು ಅಂದನು. ಪೇತ್ರನು ಮನೆಯೊಳಕ್ಕೆ ಬಂದಾಗ ಯೇಸು ಅವನಿಗಿಂತ ಮೊದಲೇ, ಸಿಮೋನ ನಿನಗೆ ಹೇಗೆ ತೋರುತ್ತದೆ, ಭೂಲೋಕದ ಅರಸರು ಸುಂಕವನ್ನಾಗಲಿ ಮಂಡೆಯ ತೆರಿಗೆಯನ್ನಾಗಲಿ ಯಾರಿಂದ ತೆಗೆದುಕೊಳ್ತಾರೆ, ತಮ್ಮ ಮಕ್ಕಳಿಂದಲೋ ಬೇರೆಯವರಿಂದಲೋ ಎಂದು ಕೇಳಿದನು. ಅವನು ಬೇರೆಯವರಿಂದಲೋ ಎಂದು ಉತ್ತರ ಕೊಡಲು ಯೇಸು ಅವರಿಗೆ, ಹಾಗಾದ್ರೆ ಮಕ್ಕಳು ಅದಕ್ಕೆ ಒಳಗಾಗದವರಲ್ಲವಲ್ಲ, ಆದರೂ ನಮ್ಮ ವಿಷಯವಾಗಿ ಅವರು ಬೇಸರಗೊಳ್ಳಬಾರದು. ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲು ಸಿಕ್ಕುವ ಮೀನನ್ನು ಎತ್ತು, ಅದರ ಬಾಯಿ ತೆರೆದು ನೋಡಿದರೆ ಅದರೊಳಗೆ 1 ರೂಪಾಯಿ ಸಿಕ್ಕುವುದು, ಅದನ್ನು ತೆಗೆದುಕೊಂಡು ನಮ್ಮಿಬ್ಬರದಂತ ಹೇಳಿ ಅವರಿಗೆ ಕೊಡು, ಅಂದ್ರೆ ತೆರಿಗೆಯನ್ನು ಕೊಡು ಎಂದು ಹೇಳಿದ. ಇಲ್ಲಿ ನಾವು ನೋಡ್ತೇವೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತೆರಿಗೆಯನ್ನು ಕೊಟ್ಟ. ಯಾವ ರೀತಿಯಲ್ಲಿ ಕೊಟ್ಟ? ಒಂದು ಮೀನಿಗೆ ಹೋಗಿ ಗಾಳ ಹಾಕುವ ಒಂದು ಮೀನು ಸಿಗ್ತದೆ, ಅದನ್ನ ನೀನು ಅದರ ಬಾಯಿ ತೆರೆದ್ರೆ ಅದರೊಳಗೆ ಅದರ ಹೊಟ್ಟೆ ಒಳಗೆ ರೂಪಾಯಿ ಸಿಕ್ತು, 1 ರೂಪಾಯಿ ಸಿಕ್ತು, ಅದನ್ನ ತೆಗೆದುಕೊಂಡು ಹೋಗಿ ತೆರಿಗೆಯನ್ನು ಕಟ್ಟು ಎಂಬುದಾಗಿ. ಕರ್ತನ ತೆರಿಗೆ ಮತ್ತು ಇವನ ತೆರಿಗೆ ಕೂಡ, ಇಬ್ಬರ ತೆರಿಗೆಯನ್ನು ಕೂಡ ಕಟ್ಟು ಎಂಬುದಾಗಿ ಆತನು ಹೇಳುವುದನ್ನು ನೋಡ್ತೇವೆ. ಇದು ಹೇಗೆ ಸಾಧ್ಯವಾಯಿತು? ಇದು ಹೇಗೆ ಸಾಧ್ಯವಾಯಿತು ಅಂದ್ರೆ, ಆ ಸಮುದ್ರದಲ್ಲಿರುವಂತಹ ಮೀನು ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಮಾತಿಗೆ ಅದು ವಿಧೇಯವಾಯಿತು. ಆಮೇಲೆ ನೋಡ್ರಿ, ಅನೇಕ ಸಂಗತಿಗಳನ್ನ ನಾವು ನೋಡ್ಬೋದು. ಪಕ್ಷಿಗಳು ಕೂಡ ಕ್ರಿಸ್ತನಿಗೆ ವಿಧೇಯವಾಯಿತು, ಅಂದ್ರೆ ಬರ್ಡ್ಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಓದ್ತೇವೆ. ಲೂಕನ್ ಬರೆದ ಸುವಾರ್ತೆ 22ನೇ ಅಧ್ಯಾಯ ನೋಡಿ, ಅಲ್ಲಿ ಒಂದು ಸಂಗತಿ ನಡೀತು. ಲೂಕನ್ ಬರೆದ ಸುವಾರ್ತೆ 22ನೇ ಅಧ್ಯಾಯ, ಅಲ್ಲಿ ನಾವು ನೋಡುವಾಗ ಅಲ್ಲಿ 22ನೇ ಅಧ್ಯಾಯ ಮತ್ತು 31ನೇ ವಚನ, 22:31, ಅಲ್ಲಿ ನಾವು ಹೀಗೆ ಓದ್ತೇವೆ. ಸೀಮೋನನೇ, ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ದಾನೆ. ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು, ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು, ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನನ್ನು ದೃಢಪಡಿಸು ಎಂದು ಹೇಳಿದನು. ಆದರೆ ಅವನು, ಸ್ವಾಮಿ,
ನಿನ್ನ ಸಂಗಡ ಸೆರೆಮನೆ ಹೋಗುವುದಕ್ಕೂ ಸಾಯುವುದಕ್ಕೂ ಸಿದ್ಧವಾಗಿದ್ದೇನೆ ಎಂದಳು. ಆತನು, ಪೇತ್ರನೇ, ನನ್ನ ವಿಷಯದಲ್ಲಿ ಇವನನ್ನು ಅರಿಯನೆಂದು ನೀನು ಮೂರು ಸಾರಿ ಹೇಳುವ ತನಕ ಈ ಹೊತ್ತು ಕೋಳಿ ಕೂಗುವುದೇ ಇಲ್ಲವೆಂದು ನಿನಗೆ ಹೇಳುತ್ತೇನೆ ಅಂದನು. ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳುವಾಗ, ಈ ಪೇತ್ರನು ಕರ್ತನನ್ನು ಅರಿಯನೆಂದು ಮೂರು ಸಾರಿ ಅವನು ದುಡುಕಿ ಬಿಟ್ಟ. ಅವನು ಅವಿಧೇಯನಾಗ್ಬಿಟ್ಟ. ಸೊ ಇಲ್ಲಿ ನಾವು ನೋಡ್ತೇವೆ, ಆದ್ರೆ ಇಲ್ಲಿ ಪೇತ್ರನು ಸ್ವಲ್ಪ ಅವನು ಹೆಚ್ಚಳಿಕೆ ಪಡ್ಕೊಂಡ. ಏನ್ ಹೆಚ್ಚಳಿಕೆ ಪಡ್ಕೊಂಡ ತನ್ನನ್ನು? ಸ್ವಾಮಿ, ನಿನ್ನ ಸಂಗಡ ಸೆರೆಮನೆಗೆ ಹೋಗುವುದಕ್ಕೂ ಸಾಯ್ದಕ್ಕೂ ಸಿದ್ಧವಾಗಿದ್ದೇನೆ ಅಂತ ಹೇಳ್ದ ಸ್ವಾಮಿಗೆ. ಆವಾಗ, ಹೌದಾ, ಹಿಂಗೆ ಹೇಳ್ತೀಯ, ಹಾಗಾದ್ರೆ ಪೇತ್ರನೇ, ನಿನ್ನ ವಿಷಯದಲ್ಲಿ ಇವನನ್ನು ಅಂದ್ರೆ ಯೇಸು ಸ್ವಾಮಿಯನ್ನು ಅರಿಯನೆಂದು ನೀನು ಮೂರು ಸಾರಿ ಹೇಳುವ ತನಕ ಈ ಹೊತ್ತು ಕೋಳಿ ಕೂಗುವುದಿಲ್ಲವೆಂದು ನಿನಗೆ ಹೇಳ್ತೇನೆ ಎಂದನು. ಅಂದ್ರೆ ಅರ್ಥವೇನು, ಅದ್ರ ಅರ್ಥವೇನಂತ ಹೇಳುವಾಗ, ಈ ಕೋಳಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನಿಗೆ ಅದು ವಿಧೇಯವಾಯಿತು. ಆಮೇಲೆ ತಿರುಗಿ ಮತ್ತೊಂದು ಸಂಗತಿಗಳನ್ನ ನಾವು ನೋಡ್ತೇವೆ. ನಾವು ಅದನ್ನ ಮಾರ್ಕನ್ ಬರೆದ ಸುವಾರ್ತೆಗೆ ಬನ್ನಿರಿ. ಅಲ್ಲಿ ಒಂದು ಸಂಗತಿ ಘಟನೆ ನಡೆದು ಹೋಯ್ತು. ಮಾರ್ಕನ್ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ, ಮಾರ್ಕನ್ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ನೋಡ್ರಿ. ಅಲ್ಲಿ ನಡೆದಂತ ಒಂದು ಸಂಗತಿಯನ್ನ ನಾವಿಲ್ಲಿ ನಾವು ನೋಡ್ತೇವೆ. ಮಾರ್ಕನ್ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಮತ್ತು ಹನ್ನೆರಡನೇ ವಚನ. ಹನ್ನೆರಡನೇ ವಚನ, ಯೇಸು ಕೂಡಲೇ ಯೇಸು ದೇವರಾತ್ಮ ಪ್ರೇರಿತನಾಗಿ ಅಡವಿಗೆ ಹೋದನು. ಆತನು 40 ದಿವಸ ಅಡವಿಯಲ್ಲಿ ಮೃಗಗಳೊಂದಿಗೆ ಇದ್ದು ಸೈತಾನದಿಂದ ಶೋಧಿಸಲ್ಪಡುವನಾದನು ಮತ್ತು ದೇವದೂತರು ಅವರಿಗೆ ಉಪಚಾರ ಮಾಡಿದರು. ಏನಂತ ಇಲ್ಲಿ ನಾವು ಓದ್ತೇವೆ, ಆ ಕರ್ತನಾದ ಯೇಸು ಕ್ರಿಸ್ತನು 40 ದಿವಸ ಆತನು ದೇವರಾತ್ಮನಿಂದ ಪ್ರೇರಿಸಲ್ಪಟ್ಟಂತವನಾಗಿ ಆತನು ಅಡವಿಗೆ ಹೋಗಿ ಅಲ್ಲಿ ಮೃಗಗಳೊಂದಿಗೆ ಸೈತಾನನ ಶೋಧಿಸಲ್ಪಡುವನಾದನು. ಮೃಗಗಳೊಂದಿಗೆ ಇದ್ದ ಆತ ಸ್ವಾಮಿ. ಅಂದ್ರೆ ಅರ್ಥವೇನಂತ ಹೇಳಿದ್ರೆ, ಅಲ್ಲಿರುವಂತ ಮೃಗ ಯಾವುದೂ ಕೂಡ ಸ್ವಾಮಿಗೆ ಕೇಳ್ ಮಾಡಲಿಲ್ಲ. ಯಾಕೆಂದ್ರೆ ಆ ಮೃಗಗಳು ಯೇಸು ಸ್ವಾಮಿ ಮಾತನ್ನು ಕೇಳಿದವು, ವಿಧೇಯವಾದವು. ಆಮೇಲೆ ಮತ್ತೊಂದು ಸಂಗತಿಯನ್ನ ನಾವು ನೋಡ್ತೇವೆ. ಅದೇ ಯಾವುದು ಅಂತ ಹೇಳುವಾಗ, ಇದೇ ಮಾರ್ಕನ್ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ನೋಡಿ, ಅಲ್ಲೊಂದು ಘಟನೆಯನ್ನ ನಾವು ನೋಡ್ತೇವೆ. ಮಾರ್ಕನ್ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಮತ್ತು 1ನೇ ವಚನದಿಂದ ಇಲ್ಲಿ ನಾವು ಓದುವಾಗ, ಇಲ್ಲಿ ನಾವು ನೋಡ್ತೇವೆ, ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿ ಇರುವ ಬೆತ್ಸಬೇಗೂ ಬೆಥಾನ್ಯಕ್ಕೂ ಬಂದಾಗ ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನಿಮ್ಮೆದುರಿನಲ್ಲಿರುವ ಹಳ್ಳಿಗೆ ಹೋಗಿರಿ, ಅದರೊಳಗೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ, ಇದುವರೆಗೆ ಅದರ ಮೇಲೆ ಯಾರೂ ಹತ್ತಿಲ್ಲ, ಅದನ್ನು ಬಿಚ್ಚಿ ಹಿಡ್ಕೊಂಡು ಬನ್ನಿರಿ, ಯಾವನಾದರೂ ನಿಮ್ಮನ್ನು ಹೀಗೆ ಮಾಡುವುದು ಎಂದು ಕೇಳಿದರೆ ಇದು ಸ್ವಾಮಿಯವರಿಗೆ ಬೇಕಾಗಿದೆ, ಅವರು ತಡ ಮಾಡದೆ ತಿರುಗಿ ಇಲ್ಲಿಗೆ ಕಳಿಸಿಕೊಡುವರು ಅನ್ನಿರಿ ಎಂದು ಹೇಳಿ ಕಳಿಸಿದನು. ಇಲ್ಲಿ ನಾವು ನೋಡ್ತೇವೆ, ಒಂದು ಕತ್ತೆ ಮರಿ ಇತ್ತು. ಆ ಕತ್ತೆ ಮರಿ ಅದ್ರ ಮೇಲೆ ಇನ್ನು ಯಾರು ಕೂತಿರ್ಲಿಲ್ಲ, ಅದು ಸ್ವಾಮಿಗೆ ಬೇಕಾಗಿತ್ತು. ಆಮೇಲೆ ಇಲ್ಲಿ ನಾವು ನೋಡ್ತೇವೆ, ತನ್ನ ಶಿಷ್ಯರಿಗೆ ಹೋಗಿ ಅದನ್ನ ಕರ್ಕೊಂಡು ಬನ್ರಿ ಆ ಕತ್ತೆ ಮರಿಯನ್ನ ಅಂತ ಇಲ್ಲಿ ನಾವು ಓದ್ತೇವೆ. ಆಮೇಲೆ ಆ ಶಿಷ್ಯರು ಹೋಗಿ ಬೀದಿಯಲ್ಲಿ ಹೊರಗೆ ಬಾಗಿಲಿನ ಹತ್ತಿರ ಒಂದು ಕತ್ತೆ ಮರಿಯನ್ನು ಕಟ್ಟಿರುವುದನ್ನು ಕಂಡು ಅದನ್ನು ಬಿಚ್ಚಿದರು. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಈ ಮರಿಯನ್ನು ಬಿಚ್ಚಿ ಏನ್ ಮಾಡ್ತೀರಿ ಎಂದು ಅವರನ್ನು ಕೇಳಿದಕ್ಕೆ ಯೇಸು ಹೇಳಿದಂತೆಯೇ ಅವರು ಹೇಳಿದಾಗ ಆ ಜನರು ತೆಗೆದುಕೊಂಡು ಹೋಗಿಬಿಡಿಸಿದರು. ಆ ಶಿಷ್ಯರು ಆ ಮರಿಯನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಗಳನ್ನು ಅದರ ಮೇಲೆ ಹಾಕಲು ಆತನು ಅದನ್ನು ಹತ್ತಿ ಕೂತುಕೊಂಡನು. ಏನಿಲ್ಲಿ ನಾವು ನೋಡ್ತೇವೆ, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಆ ಕತ್ತೆ ಮರಿ ಯೇಸು ಸ್ವಾಮಿಯ ಮಾತಿಗೆ ಅದು ವಿಧೇಯವಾಯಿತು. ಸ್ವಾಮಿ ಅದರ ಮೇಲೆ ಕೂತ್ಕೊಂಡ. ಏನೆಲ್ಲ ಸಂಗತಿಗಳು ನಡೆದು ಹೋಯ್ತು ನೋಡ್ರಿ. ಈ ಪ್ರಾಣಿಗಳು ಇಲ್ಲಿ ನಾವು ನೋಡ್ತೇವೆ, ಮೀನು ಯೇಸು ಸ್ವಾಮಿಯ ಮಾತು ಕೇಳ್ತು, ಆಮೇಲೆ ಮೃಗಗಳು ಯೇಸು ಸ್ವಾಮಿಗೆ ವಿಧೇಯವಾಯ್ತು, ಆಮೇಲೆ ಕತ್ತೆ ಮರಿ ಯೇಸು ಸ್ವಾಮಿಗೆ ವಿಧೇಯವಾಯ್ತು. ಈ ರೀತಿಯಲ್ಲಿ ನಾವು ನೋಡುವಾಗ ಪಕ್ಷಿ
ಕೋಳಿ ಅದೂ ಕೂಡ ಯೇಸು ಸ್ವಾಮಿಗೆ ವಿಧೇಯವಾಯಿತು. ಆಮೇಲೆ ನಾವು ನೋಡುವಾಗ ಇದೆಲ್ಲ ನೋಡುವಾಗ ಏನು ಅಂತ ನಮಗೆ ಅನಿಸ್ತದೆ ನೋಡಿ, ಮನುಷ್ಯನು ಕಳ್ಕೊಂಡದ್ದು ಇದೆಲ್ಲ, ಮನುಷ್ಯನ ಕಳ್ಕೊಂಡ್ಬಿಟ್ಟ. ಈ ಪ್ರಭಾವ ದೇವರು ಮನುಷ್ಯನಿಗೆ ಕೊಟ್ಟ, ಆದವನಿಗೆ ಕೊಟ್ಟ. ಆದರೆ ಅವನು ಪಾಪ ಮಾಡಿದ್ರಿಂದ ಅದೆಲ್ಲವನ್ನು ಕಳ್ಕೊಂಡ್ಬಿಟ್ಟ. ಆದರೆ ಅವನು ಕಳ್ಕೊಂಡದ್ದನ್ನ ತಿರುಗಿ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದು ಅದನ್ನ ತಿರುಗಿ ಅದನ್ನ ಕ್ರಮಪಡಿಸಿ ಏನು ಸಂಗತಿಗಳೆಲ್ಲ ಆತನು ಮೊದಲಿನ ಹಾಗೆ ಆಗುವ ಹಾಗೆ ಆತನು ಪ್ರೇರೇಪಿಸಿದನ್ನ ನಾವು ನೋಡ್ತೇವೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನಿಗಿರುವಂತ ಅಧಿಕಾರ, ಭೂಮಿ ಮೇಲೆ ಅಧಿಕಾರ, ಎಲ್ಲಾ ಪ್ರಾಣಿಗಳ ಮೇಲೆ ಅಧಿಕಾರ, ಎಲ್ಲಾ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಹೇಳಿದ್ದನ್ನ ನಾವು ಈ ಭಾಗದಲ್ಲಿ ನಾವು ನೋಡ್ತೇವೆ. ಅಷ್ಟು ಮಾತ್ರವೇ ಅಲ್ಲ, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಮತ್ತೊಂದು ಸಂಗತಿಯನ್ನು ನೆರವೇರಿಸ್ತಾನೆ. ಅದೇನು ಗೊತ್ತ ನೋಡಿ, ಮೊದಲ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ಒಂದು ಮಾತು ನಾನು ತೋರಿಸ್ತೇನೆ. ಮೊದಲ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ ಇಲ್ಲಿ 45ನೇ ವಚನ ನೋಡಿ, 15:45 ಒಂದು ಕೊರಿಂಥ 15:45 ಇಲ್ಲಿ ನಾವು ನೋಡ್ತೇವೆ. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರ್ದದೆಯಲ್ಲ, ಕಡೇ ಆದಾಮನು ಬದುಕಿಸುವ ಆತ್ಮನು. ಆತ್ಮೀಕವಾದದ್ದು ಮೊದಲನೆಯದಲ್ಲ, ಪ್ರಾಕೃತವಾದದ್ದು ಮೊದಲನೆಯದು, ಆಮೇಲೆ ಆತ್ಮೀಕವಾದದ್ದು. ಇಲ್ಲಿ ನಾವು ವಿವರಣೆಗಳನ್ನು ನಾವು ನೋಡ್ತಾ ಬರ್ತೇವೆ. ಏನು ಇದರ ಅರ್ಥ? ಇದರ ಅರ್ಥ ಏನಂತ ಹೇಳುವಾಗ, ಈ ಮೊದಲನೇ ಮನುಷ್ಯನಾದಂತ ಆದಾಮನು ಅವನು ಪಾಪದಲ್ಲಿ ಬಿದ್ದು ಹೋದ. ಅವನಿಗೆ ದೇವರು ಕೊಟ್ಟಂತ ಅಧಿಕಾರವನ್ನು ಕಳ್ಕೊಂಡ್ಬಿಟ್ಟ. ಆದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ. ಹೇಗೆ ಬಂದ? ಮನುಷ್ಯನಾಗಿಯೇ ಬಂದ. ಮನುಷ್ಯನಾಗಿ ಬಂದು ಆತನು ಈ ಆದಾಮನು ಕಳ್ಕೊಂಡಂತ ಸಂಗತಿಯನ್ನ ತಿರುಗಿ ಆತನು ಬರಮಾಡಿದ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಈ ಆದಾಮನ ದೆಸೆಯಿಂದ ಏನೇನೆಲ್ಲ ಆಯ್ತು? ಪಾಪವು ಪ್ರವೇಶವಾಯಿತು. ಈ ಆದಾಮನ ದೆಸೆಯಿಂದ ಲೋಕದಲ್ಲಿ ಎಲ್ಲಾ ಸಂಗತಿಗಳು ಅಡಿಮೇಲೆ ಆಯ್ತು. ಆದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಭೂಮಿಗೆ ಬಂದು ಏನು ಆತನು ಎಲ್ಲವನ್ನು ತಿರುಗಿ ಕ್ರಮಕ್ಕೆ ಆತನು ನಡೆಸಿದ. ಬಹಳ ಗಂಭೀರವಾದಂತಹ ಸಂಗತಿ ಏನಂತ ಹೇಳುವಾಗ, ಮನುಷ್ಯನು ಪಾಪದ ದೆಸೆಯಿಂದ ಕಳ್ಕೊಂಡಂತ ಆ ಪ್ರಭಾವವನ್ನು ಕಳ್ಕೊಂಡ, ಅಧಿಕಾರವನ್ನು ಕಳ್ಕೊಂಡ, ದೇವರ ಅನ್ಯೋನ್ಯತೆಯನ್ನು ಕಳ್ಕೊಂಡ, ಸಮಾಧಾನವನ್ನು ಕಳ್ಕೊಂಡ, ಆ ಬೆಳಕನ್ನು ಕೂಡ ಕಳ್ಕೊಂಡ, ಎಲ್ಲವನ್ನು ಕಳ್ಕೊಂಡ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಅದೆಲ್ಲವನ್ನು ತಿರುಗಿ ಅದನ್ನು ಕೊಟ್ಟ, ತಂದು ಕೊಟ್ಟ. ಇದು ಬಹಳ ವಿಶೇಷವಾದ ಸಂಗತಿ. ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳುವಾಗ, ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಅಷ್ಟು ಮಾತ್ರವೇ ಅಲ್ಲ, ಆತನು ಮುಂದಿನ ದಿವಸಗಳಲ್ಲಿ ನಾವು ನೋಡ್ತೇವೆ ಆತನು ಲೋಕವನ್ನು ರಾಜಾದಿ ರಾಜನಾಗಿ ಆಳುವಂಥವನು ಆಗಿರ್ತಾನೆ. ಲೋಕವನ್ನು ಕರ್ತನು 1000 ವರ್ಷ ಆತನು ಆಳುವಂಥವನಾಗಿರ್ತಾನೆ. ಆ ಆಳ್ವಿಕೆಯಲ್ಲಿ ನಾವು ಏನಾಗ್ತೇವೆ? ನಾವು ಆತನ ಜೊತೆಯಲ್ಲಿಯೇ ಇರ್ತೇವೆ, ಆತನ ಜೊತೆಯಲ್ಲಿ ನಾವು ಆಳ್ತೇವೆ. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 5ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಅದನ್ನು ಓದ್ತೇವೆ. ನಾವು ಓದುವಂತಹ ಮಾತು ಏನಂದ್ರೆ, ನಾವು ಕ್ರಿಸ್ತನೊಂದಿಗೆ ಆಳುತ್ತೇವೆ. ಬಹಳ ಅದ್ಭುತವಾದಂತಹ ಒಂದು ಸಂಗತಿ ನೋಡ್ರಿ. ಮೊದಲನೇ ಆದಾಮನು ಏನೇನೆಲ್ಲ ಕಳ್ಕೊಂಡ್ಬಿಟ್ಟ, ಅಧಿಕಾರ, ಅಂತಸ್ತು, ಮಹಿಮೆ, ಎಲ್ಲವನ್ನು ಕಳ್ಕೊಂಡ್ಬಿಟ್ಟ. ಆದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಅದನ್ನ ತಿರುಗಿ ಅದನ್ನ ದಯಪಾಲಿಸಿಕೊಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅಷ್ಟು ಮಾತ್ರವೇ ಅಲ್ಲ, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಇನ್ನೂ ಏನೇನ ಸಂಗತಿಗಳನ್ನು ಮಾಡ್ದ ಎಂಬುದಾಗಿ ನಾವು ಇಲ್ಲಿ ಓದ್ತೇವೆ. ಏನಂತ ಹೇಳುವಾಗ, ಆತನು ಬರೀ ಈ ಕಾರ್ಯಗಳನ್ನು ಮಾಡಿದ್ದು ಮಾತ್ರವೇ ಅಲ್ಲ, ಆದ್ರೆ ಆತನು ಬಂದಂತ ಉದ್ದೇಶ ಏನಂದ್ರೆ, ಶಿಲುಬೆಯಲ್ಲಿ ಪ್ರಾಣವನ್ನು ಕೊಡ್ಲಿಕ್ಕೆ ಆಗಿ ಆತನು ಬಂದ, ತನ್ನ ರಕ್ತವನ್ನು ಸುರಿಸ್ಲಿಕ್ಕಾಗಿ ಆತನು ಬಂದ. ಮತ್ತು ಆತನು ಈ ರೀತಿಯಲ್ಲಿ ತಂದೆಯ ಅನಾದಿ ಸಂಕಲ್ಪದ ಮೇರೆಗೆ ತನ್ನನ್ನು ಶಿಲುಬೆಯ ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಬಿಟ್ಟ.
ಮತ್ತು ಆ ಶಿಲುಬೆಯನ್ನು ಆತನು ಏರಿದ. ಏರಿದಾಗ ಏನಾಯ್ತು? ನಮ್ಮ ಪಾಪ ಅಪರಾಧಗಳಲ್ಲಿ ಆತನು ಹೊತ್ತು ತೀರಿಸಿದ, ಮತ್ತು ನಾವು ಹೊಂದಬೇಕಾದ ಶಿಕ್ಷೆಯನ್ನು ಆತನು ಹೊಂದಿದ, ಮತ್ತು ಆತನು ಸತ್ತನು, ಉಣಲ್ಪಟ್ಟನು, ಮೂರನೇ ದಿವಸ ಸತ್ತುಳಿದ ಜೀವಿತನಾಗಿ ಆತನು ಎದ್ದು ಬಂದಿದ್ದಾನೆ. ಇವತ್ತು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಏನಾಗಿದ್ದಾನೆ? ಮಹಿಮೆಯನ್ನು ಹೊಂದಿದ್ದಾನೆ. ಆತನು ಇವಾಗ ಮಹಿಮೆಯಲ್ಲಿದ್ದಾನೆ. ಅದ್ಭುತವಾದ ಸಂಗತಿ. ಇದರ ಮುಖಾಂತರವಾಗಿ ನಾವು ತಿಳ್ಕೊಳ್ಳುವಂತಹ ವಿಷಯ ಏನು ಗೊತ್ತ? ನಮಗೆ, ಆತನ ಮಕ್ಕಳಾದ ನಮಗೆ ಮುಂದೆ ಇದೇ ಮಹಿಮೆಯನ್ನು ಆತನು ನಮಗೆ ಕೊಡುವಂತವನಾಗಿರ್ತಾನೆ. ಹೌದು, ಬಹಳ ಅದ್ಭುತವಾದಂತಹ ಸಂಗತಿಯನ್ನ ಇಲ್ಲಿ ನಾವು ನೋಡ್ತೇವೆ. ನಾವೆಲ್ಲ ಕಳ್ಕೊಂಡ್ ಬಿಟ್ವಿ ಈ ಮಹಿಮೆಯನ್ನ. ಆದ ಮಂದಿಯಿಂದ ನಾವು ಅದನ್ನು ಕಳ್ಕೊಂಡ್ ಬಿಟ್ವಿ. ಆದ್ರೆ ತಿರುಗಿ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಮುಖಾಂತರವಾಗಿ ಅದೇ ಮಹಿಮೆಯನ್ನ ನಾವು ತಿರುಗಿ ಪಡ್ಕೊಳ್ಳುವಂತವರು ನಾವಾಗಿದ್ದೇವೆ. ಒಂದು ಮಾತು ನಾನು ಅದನ್ನು ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, ಅಲ್ಲಿ ಬಹಳ ಚಂದವಾದಂತ ಒಂದು ಮಾತು ಹೀಗೆ ಬರೆಯಲ್ಪಟ್ಟದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, ಅಲ್ಲಿ 29ನೇ ವಚನದಿಂದ, ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು, ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನ ಮಹಿಮೆಯ ಪದವಿಗೆ ಸೇರಿಸಿದನು. ಪ್ರಿಯವಾದವರೇ, ಈ ಮಹಿಮೆ ತಿರುಗಿ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರಿಗೆ ಅದನ್ನ ಕೊಡುವಂತವನಾಗಿರ್ತಾನೆ. ಓ, ಎಂತಹ ಒಂದು ವಿಶೇಷವಾದಂತಹ ಒಂದು ಸಂಗತಿ. ಈ ಎಲ್ಲಾ ಕಾರ್ಯಗಳು, ಈ ಎಲ್ಲಾ ಮಹಿಮೆ ನಮಗೆ ದೊರಕಿದ್ದು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದರಿಂದ ಮಾತ್ರವೇ ನಮಗೆ ದೊರಕಿದ್ದು. ಒಂದು ವೇಳೆ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬರದೆ ಹೋಗಿದ್ದರೆ ಖಂಡಿತವಾಗಿಯೂ ಇದನ್ನು ಯಾವುದು ನಾನು ಹೊಂದುತ್ತಾ ಇರಲಿಲ್ಲ. ನಾವಿನ್ನೂ ಕತ್ತಲೆಯಲ್ಲಿ ನಾವು ಜೀವಿಸ್ತಾ ಇದ್ವಿ, ನಾಶನಕ್ಕೆ ನಾವು ಹೊರಟೋಗ್ಬಿಡ್ತಾ ಇದ್ವಿ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಮನುಷ್ಯನಾಗಿ ಆತನು ಬಂದನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಬಿದ್ದು ಹೋದಂತಹ ಸಂಗತಿಗಳು, ಆದಮನ ದೆಸೆಯಿಂದ ಬಿದ್ದು ಹೋದಂತಹ ಸಂಗತಿಗಳು, ಕಳ್ಕೊಂಡಂತಹ ಸಂಗತಿಗಳು, ದೇವರ ಅನ್ಯೋನ್ಯತೆ, ಪ್ರಭಾವ, ಮಹಿಮೆ ಎಲ್ಲವೂ ತಿರುಗಿ ನಮಗೆ ಕ್ರಿಸ್ತೇಸುವಿನಲ್ಲಿ ನಮಗೆ ದೊರಕಿದೆ. ಆತನ ನಾಮಕ್ಕೆ ಸ್ತೋತ್ರವಾಗಿ ನನ್ನ ಮಾತುಗಳನ್ನು ನಾನು ಇಲ್ಲಿ ಮುಗಿಸ್ತೇನೆ. ದೇವ್ರ ಚಿತ್ತವಾದ್ರೆ ಇದನ್ನ ನಾನು ಮುಂದುವರಿಸ್ತೇನೆ. ನಾನು ನೆನೆಸ್ತೇನೆ ಈ ಸಂಗತಿಗಳು ನಿಜವಾಗಿಯೂ ನೀವು ಮನೆಗೆ ಹೋಗಿ ಇದನ್ನ ಸ್ವಲ್ಪ ರಿವೈಸ್ ಮಾಡ್ರಿ, ರಿವೈಸ್ ಮಾಡಿ ಅದನ್ನ ಧ್ಯಾನ ಮಾಡ್ರಿ. ಇದನ್ನ ನಿಮಗೆ ಇನ್ನೂ ಚಂದವಾದ ರೀತಿಯಲ್ಲಿ ನಿಮಗೆ ಇದನ್ನ ನೀವು ಅರ್ಥ ಮಾಡಿಕೊಳ್ಬಹುದು. ಕಳೆದು ಹೋದಂತ ಮಹಿಮೆ, ನಾವು ಕಳ್ಕೊಂಡಂತ ಆದಮನ ದೆಸೆಯಿಂದ ಪಾಪದ ದೆಸೆಯಿಂದ ಕಳ್ಕೊಂಡಂತ ಮಹಿಮೆ, ಇವತ್ತು ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ನಮಗೆ ತಿರುಗಿ ದೊರಕಿದೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಎಂತಹ ಒಂದು ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ಇನ್ನು ನಮ್ಮ ಸಭೆಯ ವಿಷಯವಾಗಿ ಅಂದ್ರೆ ಸಹೋದರ ವಿಷಯವಾಗಿ ಅನೇಕ ಸಂಗತಿಗಳನ್ನ ಇದೇ ಭಾಗದಲ್ಲಿ ನಾವು ಮುಂದೆ ಹೋಗ್ತೇವೆ. ದೇವರ ಚಿತ್ತವಾದ್ರೆ ಮುಂದಿನ ದಿವಸಗಳಲ್ಲಿ ನಾವು ಅದನ್ನ ನಾವು ನೋಡೋಣ. ನನಗೆ